ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಎಸ್ ಎಲ್ ಸಿ ಫಲಿತಾಂಶ ಬಂದುಬಿಟ್ಟು ಮೇ 19ರಂದು ಪ್ರಕಟಣೆ ಮಾಡಲಾಗುವುದು ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರು ಘೋಷಣೆ ಮಾಡಿದ್ದಾರೆ. ಈ ವಿಡಿಯೋಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋಗೆ ಸಾಕಷ್ಟು ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಫಲಿತಾಂಶದ ಬಗ್ಗೆ ಡೌಟ್ನ ಕಳೆದಿದ್ದರು. ಈಗ ಮೇ 19ರಂದು ಎಸ್ ಎಲ್ ಸಿ ಫಲಿತಾಂಶ ಪ್ರಕಟ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ವರ ಅವರು ಘೋಷಣೆ ಮಾಡಿದ್ದಾರೆ. 19ನೇ ತಾರೀಕು ಮೇ 19ರಂದು ಅಧಿಕೃತವಾಗಿ ಆದೇಶ ಇದು, ಅಧಿಕೃತವಾಗಿ ಘೋಷಣೆ. ಮೇ 19ರಂದು ಫಲಿತಾಂಶ ಬಂದುಬಿಟ್ಟು ಪ್ರಕಟಣೆ ಆಗಲಾಗಿದೆ. ಇವರು ಮಡಿಕೇರಿಯಲ್ಲಿ ಹೇಳ್ತಾರೆ, ಮೇ 19ರಂದು ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಪ್ರಕಟಿಸಲಾಗುತ್ತದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರು ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿ ಸಿ ನಾಗೇಶ್ವರ ಅವರು ಘೋಷಣೆ ಮಾಡಿದ್ದಾರೆ. ಎಸ್ ಎಲ್ ಸಿ ಫಲಿತಾಂಶ ಮೇ 3ನೇ ವಾರ ಪ್ರಕಟ ಮಾಡಲಾಗುವುದು ಅಂತೇಳಿ ಈ ಹಿಂದೆ ಮಾಹಿತಿನ ಕೊಟ್ಟಿದ್ದರು. ಬಟ್ ಪರ್ಟಿಕ್ಯುಲರ್ ಆಗಿ ಈ ಡೇಟ್ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿರಲಿಲ್ಲ. ಬಟ್ ಮೇ 20ನವರು ಮೇ 19ನವರು 18ನವರು ಮೇ 20 ಒಳಗೆ ಆರ್ಸ ಪಾರ್ಸಲ್ ಬರುತ್ತೆ ಅಂತಿದ್ದರು. ಬಟ್ ಅಧಿಕೃತವಾಗಿ ಯಾವುದೇ ಕಾರಣಕ್ಕೂ ಘೋಷಣೆ ಕೂಡ ಮಾಡಿರಲಿಲ್ಲ. ಈಗ ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡಿರ್ತಾರೆ. ನಮಗೆ ಮೇ 19ರಂತೂ ಅಧಿಕೃತವಾಗಿ ಎಸ್ ಎಲ್ ಸಿ ಫಲಿತಾಂಶ ಹೊರಬರಲಿದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್, ರಿಸಲ್ಟ್ ಚೆನ್ನಾಗಿ ಬರಲಿ. ಎಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ನಿಮ್ಗೆ ಗೊತ್ತಿರೋಗೆ ಗ್ರೇಸ್ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋ.